ಉಮಾ ಅವ್ರದ್ದು ಗೋಲ್ಡ್ ಅವ್ರದ್ದು ಕೊಟ್ಬಿಟ್ಟು ಉಮಾ ಅವ್ರದ್ದು ಗೋಲ್ಡ್ ಹಂಗಂದ್ರೆ ಹೋಗ್ಬಿಟ್ರು. ಒಂದು ಆಕ್ಚುಲಿ ಲಡಾಖ್ಗೆ ಬೇರೆ ಲೋಗೋ ಮಾಡಿಸ್ತಾ ಇದ್ದೀವಿ, ಒಂದು ರಘುವರು ಮಾಡ್ಕೊಡ್ತಾ ಇದ್ದಾರೆ. ರಘುವರು ನೀವು ಏನಾದರೂ ನಿಮ್ಮ ಚಾನಲ್ಗಾಗಿರ್ಬೋದು, ನಿಮ್ಮ ಕ್ಲಬ್ಗಾಗಿರ್ಬೋದು, ಇಲ್ಲ ನಿಮ್ಮ ಎಲ್ಲ ಬೇರೆ ಅಂಗಡಿಗಳಿಗಾಗಿರ್ಬೋದು ಎಲ್ಲಾದರೂ ಒಂದು ಲೋಗೋ ಮಾಡಿಸ್ಬೇಕು ಅಂತ ಹೇಳಿದ್ರೆ ರಘುವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ ಗಾಡಿ ಎಷ್ಟು ವೆಯ್ಟ್ಲೆಸ್, ಇದು ರಾಯಲ್ ಇದು 4 feet, ಇದು ಅದ್ರ ಡಬಲ್ ವೆಯ್ಟು. ಇದು 16 kg ಜಾಸ್ತಿ ಆಗಿದೆ. ನಿಮ್ಗೆ ಯಾವ್ದು ಇಷ್ಟ ಆಯ್ತು, ಹಿಮಾಲಯನ್ 4 feet ಎಡಿವಿ 390 ಎಲ್ಲ ಎಡಿವಿ 390 ಅಂತ ಹೇಳಿ ಯಾಕೆಂದ್ರೆ ನಾನು ಎಡಿವಿ ತಗೊಬಿಟ್ಟಿದ್ದೀನಿ. ಇಲ್ಲೊಂದಿದೆ ಇಲ್ಲಿ, ಇದು ಅದು ಟ್ರೈಲ್ ಸೆಟಪ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕಂಪ್ಲೀಟ್ ಟ್ರೈಲ್ ಸೆಟಪ್, ಇದು ಕಂಪ್ಲೀಟ್ ಟೂರಿಂಗ್ ಸೆಟಪ್. ಇದು ಗಾಡಿ ಹೊಸ್ಕೆರಳ್ಳಿ, ದಿನಾಂಕ 7/3/21 ಟೈಮ್. ಗಿರಿಯಣ್ಣ ಇದ್ದಾರೆ, ನಮ್ಮಣ್ಣ ಗಿರಿಯಣ್ಣ. ಚೈನ್ ಊರ ಎಲ್ಲ ಇದೆ. ಓಕೆ, ಇದು ಇಲ್ಲಿ ಅದು ಇದ್ರೇ ನಾವು ಕರ್ಕೊಂಡು ಹೋಗೋ ಜೊತೆಗೆ ಅದಕ್ಕೆ ನೋಡ್ತಾ ಇದ್ದೀನಿ ಎಲ್ಲ. ಉಮಾ ಅವ್ರದ್ದು ಗೋಲ್ಡ್ ಅವ್ರದ್ದು ಕೊಟ್ಬಿಟ್ಟು ಉಮಾ ಅವ್ರದ್ದು ಗೋಲ್ಡ್ ಹಂಗಂದ್ರೆ ಹೋಗ್ಬಿಟ್ರು. ಹೋಗಿ ಎಲ್ಲಿಗೆ? ನೀನು ಕೊಟ್ಟಿದ ತಕ್ಷಣ ಇಸ್ಕೊಂಡು ನೀನು ಕಿತ್ಕೊಂಡಿರ್ತೀಯ ಅಲ್ವ, ಅದಕ್ಕೆ ಹೋಗ್ಬಿಟ್ಟು ಕೊಟ್ಟಿದ್ರಲ್ಲ, ನೀನು ಕಿತ್ಕೊಂಡಿರ್ತೀಯ ಅದಕ್ಕೆ ಎಲ್ಲಿ ವಾಪಸ್ ಕೊಡ್ಬೇಕಂತಲ್ಲ ಬಿಟ್ಟು ನೀನೇ ಸಾಯಿಸ್ಬಿಟ್ಟ. ನೀನೇ ಕೇಳಿ ಕೇಳಿ ಸುಸ್ತಾಗೋದ್ರು, ಅದಕ್ಕೆ ಹೊಟ್ಟೋದ್ರು ಉಮಾ ಅಂತ ಅವ್ರ ಹೆಸರು. ಈ ಥರದ ಯಾವ್ಯಾವ ಅವ್ರ ಹತ್ರ ತಗೊಂಡಿದ್ದೋ ಗೊತ್ತಿಲ್ಲ. ಓ, ಇದೇನ ಕಾಸ್ಟ್ಯೂಮು ಎಲ್ಲ ನೋಡು, ನಾವು ಏನೇ ಇದ್ರು ಯಾರ ಹತ್ರ ಒಬ್ಬರತ್ರ ಇಸ್ಕೊಂಡಿರ್ತೀವಿ. ಏನ ನೀವು ಎಲ್ಲ ಮನುಷ್ಯ ಯಾರ ಹತ್ರ ಒಬ್ಬರತ್ರ ಇಸ್ಕೊಂಡೇ ಬದುಕ್ತಾ ಇರೋದ. ಅದೇ ನೀನು ಹೇಳ್ತೀಯಲ್ಲ, ನೀನು ನಾವು ಬಂದಿರೋದು ಕಾಪಿನೇ ಅಂತ. ಮತ್ತೆ ನೀನು ಕಾಪಿದೆ, ನೀಗೆಲ್ಲ ಕಾಪಿನೇ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ಲಾಗೆ ಸ್ವಾಗತ. ನೋಡಿ ಇವನು ಬರ್ತಾನೆ, ಕೋಚು ಕೋಚು ಟೆನ್ನಿಸ್ ಕೃಷ್ಣ ಅವ್ರು ಬಂದಿದ್ದಾರೆ. ಟೆನ್ನಿಸ್ ಅಲ್ವ ಬ್ಯಾಟ್ ಬಿಟ್ಟರು ಅವ್ರು ಆಡೋದ್ಲೇ, ಬ್ಯಾಟ್ಮಿಂಟನ್ ಕೃಷ್ಣ. ಟೆನ್ನಿಸ್ ಅಲ್ವಲ್ಲೋ ಬ್ಯಾಟ್ಮಿಂಟನ್ ಅಲ್ಲೋ, ಬ್ಯಾಟ್ಮಿಂಟನ್ಗೂ ಟೆನ್ನಿಸ್ಗೂ ಗೊತ್ತಿರುವ ನೀನು ಆಡ್ತಿರ್ತ ಗೊತ್ತು ನೋಡಿದೀನಿ. ಸ್ಕೂಲಲ್ಲಿ ಹೇಳ್ಕೊಟ್ರ ಅದನ್ನು ನೀನ್ ಆಗಿದೆ ಬಿಡು, ಜೋಬಡ ಹಾಕೊಂಡು ಆಡ್ತಿರ್ತೀನಿ. ಏನು ಅಂದ್ರೆ ಇದು ಹ್ಯಾಂಡ್ ಟೆನ್ನಿಸ್ ಬ್ಯಾಟ್ ಟೆನ್ನಿಸ್? ಬ್ಯಾಟ್ ಟೆನ್ನಿಸ್ ಹ್ಯಾಂಡ್ ಟೆನ್ನಿಸ್ ಅಂತ. ಅವನು ದೊಡ್ಡವನಾಗಿದ್ದಾನು, ಅವನೇ ಚಿಕ್ಕ ಮಗುನ ಕೋಚು ಕೃಷ್ಣ. ಬ್ಯಾಟ್ಮಿಂಟನ್ ಕೋಚ್ ಬೇಕು ಅಂದ್ರೆ ಕೃಷ್ಣನ್ ಕಾಂಟ್ಯಾಕ್ಟ್ ಮಾಡಿ. ಇರ್ಲಿ, ಏನೇನು ಅಂತ ಕಾಂಟ್ಯಾಕ್ಟ್ ಮಾಡ್ತೀರೋ ಅವನ್ನ? ಆ ಹೆಣ್ ಬೇಕು ಅಂದ್ರೆ ಕೃಷ್ಣನ್ ಕಾಂಟ್ಯಾಕ್ಟ್, ಅಯ್ಯೋ ಗಂಡ್ ಬೇಕು ಅಂದ್ರೆ ಕೃಷ್ಣನ್ ಕಾಂಟ್ಯಾಕ್ಟ್ ಮಾಡಿ ಸರಿ. ನಮ್ಮ ಮನೆ ಒಳಗಡೆ ಒಂದು 220 ಇದೆ ಗುರು, ಸೊ ಅದು ಸೇಲ್ಗಿದೆ. ಸೊ ಯಾರಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಇದನ್ನು ನೋಡಿ, ಚೆನ್ನಾಗಿದೆ ಚೆನ್ನಾಗಿದೆ ಗಾಡಿ. 220 ನಮ್ಮ ಫ್ರೆಂಡು ಇದು ಇದು ಆ್ಯಕ್ಚುಲಿ ನಮ್ಮ ಫ್ರೆಂಡು ಇದರಲ್ಲಿರೋದು USಲ್ಲಿದ್ದಾನೆ ಅವನು. ಇಲ್ಲೂ ಭರತ್, ಹ್ಞೂ ಅವ್ನು USಲ್ಲಿರೋದು. ಪಾಪ ಓಡಿಸಲ್ವಲ್ಲ, ಸುಮ್ಮನೆ ಬರೋದು. ಪ್ರತಿ ವರ್ಷನೂ ಬರ್ತಾನೆ, ಸರಿ ಮಾಡಿಸ್ತಾನೆ, ನಿಲ್ಲಿಸ್ತಾನೆ ಅಷ್ಟೇ, ತಿರ್ಗಿ ಹಂಗೆ ಆಗುತ್ತೆ. ಅದಕ್ಕೆ ಇದಕ್ಕೆ 45,000 ಅಂತ ನಾವು ಕೋಟ್ ಮಾಡಿದ್ದೀವಿ. ಮಾಡಲಿ ಯಾವ ಮಾಡಲ? 14 ಮಾಡಲ್. ಎಷ್ಟು ಓಡಿದೆ ಕೃಷ್ಣಿಗೆ ಗೊತ್ತಿರೋದು ಅಷ್ಟೇ, ಅಲ್ಲ ಓಡಿಸೇ ಇಲ್ವೋ US ಅಷ್ಟೇ. ಅವ್ನು ಹೋಗಿದ್ದೆ USಗೆ 5 ವರ್ಷ ಆಯಿತು. ಏನು ಸುಮ್ಮನೆ ನಿಂತಿದೆ ಅಷ್ಟೇ ಗಾಡಿ, 5 ವರ್ಷದಿಂದ ಹಿಂಗೆ ನಿಂತಿರೋದು. ಬಂದಾಗ ಸರಿ ಮಾಡಿಸ್ತಾನೆ ಈ ಸತಿನೂ ಕೃಷ್ಣ. ಸರಿ ಏನಪ್ಪ ಕೃಷ್ಣ, ಚೆನ್ನಾಗಿದೆಯಪ್ಪ ಕೃಷ್ಣ? ಬ್ಯಾಟ್ರಿ ಗೀಟ್ರಿ ಎಲ್ಲ ಹೊಸದು ಮುಂದ್ಗಡೆ. ಇದು ಮನೆ ಒಳಗಡೆ ನಿಲ್ಸಿದ್ರೆ ಎಲ್ಲಿ ಕಲರ್ ಶೇಡ್ ಆಯ್ತದ ಹಿಂಗೆ ಚೆನ್ನಾಗಿದೆ. ಅಯ್ಯ ಗುರು, ಊರ್ ಕಡೆ ಓಡಾಡೋದಿಕ್ಕೆ ಇಲ್ಲಿ ಸಿಟಿಲಿ ಓಡಾಡೋದಿಕ್ಕೆ ಒಳ್ಳೆ ಗಾಡಿ. ನೀವು ಎಲ್ಲಿ ನಿಲ್ಸ್ಕೊಳ್ಳಿ ಗುರು? ನೋಡಿ ಇದನ್ನು ಶೆಡ್ ಹಿಮಾಲಯನ್ ಅಷ್ಟೇ ಮಾರ್ಬಿಟ್ಟೆ ಇವಾಗ 220. ಇದು ನೋಡು, ಇದನ್ನ ಇಟ್ಕೊಂಡು ಏನ್ ಮಾಡೋಣ? ಯಾವ್ದು ಹೇಳಿದು?
390 ಏನ ಟಾರ್ಪಲ್ ಏನ್ ಬಂದಿರ್ತದ ಗೊತ್ತಾಗಲ್ಲ ನೋಡಿ. ನಾನು ಊರಿಂದ ಬಂದಿದ ತಕ್ಷಣ ಗಿರಿ ನನ್ನ ನೋಡ್ಬೇಕು ಅಂತ ಹೇಳ್ಬಿಟ್ಟು ನೋಡಿ ಮನೆಯಿಂದ ಬಂದಿದ್ದಾನೆ ಇಲ್ಲಿಗೆ. ನಂಗೆ ಸಖತ್ ಖುಷಿ ಆಯ್ತು ಇವತ್ತಿನ ದಿವಸ, ಸಖತ್ ಖುಷಿ ಆಗ್ತಿದೆ. ಹಿಂಗೇನೆ ಇವತ್ತಿನ ದಿವಸ ಚಾಟ್ಸ್ ಹೋಗಿಟ್ಟು ಸೊ ಸ್ನೇಹಿತರೆ ಅದನ್ನು ಹೇಳ್ಬೇಕಪ್ಪ. ಸೊ ಸ್ನೇಹಿತರೆ ಲಡಾಖ್ಗೆ ರೈಡ್ ಆರ್ಗನೈಸ್ ಮಾಡ್ತೀವಿ ಗಂಧದ ಗುಡಿಯಿಂದ June 15 ಮತ್ತೆ ಇನ್ನೊಂದು ಯಾವುದೋ ಜುಲೈ ಸಿಕ್ಸ್ತ್ ಬ್ಯಾಚ್ ಸೆಕೆಂಡ್ ಬ್ಯಾಚು June 15 ಫಸ್ಟ್ ಬ್ಯಾಚು. ಸೊ ಆರ್ಗನೈಸ್ ಮಾಡಿದ್ದೀವಿ ರೈಡು ಲಡಾಖ್ಗೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಬರ್ಬೋದು. ಡೀಟೇಲ್ಸ್ ಬೇಕು ಅಂದರೆ ನಮಗೆ ಇನ್ಸ್ಟಾಗ್ರಾಮಲ್ಲಿ ಅಥವಾ ಇಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನ್ ಮಾಡ್ತಾರೋದು. ನಮ್ಮ ಕ್ಲಬ್ಬಿಂದ ಆರ್ಗನೈಸ್ ಮಾಡಿರೋದು. ಸೆಕೆಂಡ್ ಬ್ಯಾಚ್ಗೆ ಸ್ಲಾಟ್ಸ್ ಇದೆ, ಫಸ್ಟ್ ಬ್ಯಾಚ್ಗೆ ಒಂದೆರಡು ಸ್ಲಾಟ್ ಇದೆ ಅಷ್ಟೇ. ಯೂಟ್ಯೂಬಲ್ಲಾದ್ರೂ ಕಮೆಂಟ್ಸ್ ಹಾಕಿ, ಇಲ್ಲಾಂದ್ರೆ ಗಂಧದಗುಡಿ ಪೇಜ್ ಅಂತ ಪೇಜ್ ಇದೆ ಅಲ್ಲಿ ಹೋಗ್ಬಿಟ್ಟು. ಸೊ ಅದೇ ಕೆಲಸ ಅದೇ ಅದಕ್ಕೋಸ್ಕರ ಇವತ್ತಿನ ಇಲ್ಲಿಗೆ ಬಂದಿರೋದು. ಗಾಡಿಗಳನ್ನೆಲ್ಲ ನಾವು ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಿಬಿಟ್ಟು ಅಲ್ಲಿ ಚಂಡೀಗಡಿಂದ ರೈಡ್ ಮಾಡ್ತಾ ಇರೋದು. ಸೊ ಆದ್ರಿಂದ ಲಾರಿ ಬಗ್ಗೆ ವಿಚಾರಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಪೀಣ್ಯ ಕಡೆ ಇಲ್ಲಿ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ವಿಚಾರಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೇಫ್ ಎಕ್ಸ್ಪ್ರೆಸ್ಸು ಅದಾದ್ಮೇಲೆ ಗಟ್ಟಿ, ಅದಾದಮೇಲೆ ವಿ ಎಕ್ಸ್ಪ್ರೆಸ್. ಸೊ ಇಷ್ಟು ಗಾಡಿನ ಲಾರಿ ಇದು ವಿಚಾರಿಸ್ಕೊಂಬೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಬನ್ನಿ ಸ್ನೇಹಿತರೆ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ನನ್ನ ಕೈಗೆ ಇವಾಗ ಫಿಸಿಯೋಥೆರಪಿ ಮಾಡ್ತಾ ಇದ್ದೀನಿ. ಯಾರಾದ್ರೂ ಹೊಡಿಬೇಕಾದ್ರೆ ಹಿಂಗೆ ಹೊಡೆದ್ರೆ ಹಿಂಗೆ ಹಂಗೆ ಅಪ್ಪ ಹೆಲ್ಮೆಟ್ ಎದುರಿಸ್ತೀನಿ ನಾನು. ಹೆಲ್ಮೆಟ್ ಏನು ಹೇಳಿದ್ರು ಇಷ್ಟ. ಲೆಟ್ಸ್ ಗೋ, ಹೆಲ್ಮೆಟ್ ಇದೆ. ಸ್ನೇಹಿತರೆ ಯಾರಾದರೂ ವಿ ಎಕ್ಸ್ಪ್ರೆಸ್ಸಲ್ಲಿ ಗಾಡಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಓಲ್ಡ್ ಅಡ್ರೆಸ್ಸಿಗೆ ಬಂದರೆ ನೋಡಿ ಎಲ್ಲ ಚೇಂಜ್ ಆಗಿದೆ. ಇಲ್ಲಿಗೆ ಹೋಗ್ಬೇಕು ನೀವು, ಫೋನ್ ನಂಬರ್ ಕೂಡ ಅಲ್ಲೇ ಮೆನ್ಷನ್ ಆಗಿದೆ. ನಮಗೆ ಓಲ್ಡ್ ಲಡಾಖ್ ಮೆಮೊರೀಸ್ ನೆನಪು ಬರ್ತಾ ಇದೆ. ಫಸ್ಟ್ ಟೈಮ್ ಲಡಾಖ್ ಹೋದಾಗ ಇಲ್ಲೇ ನಮ್ಮ ಗಾಡಿಗಳು ಬಂದಿದ್ವಿ ಚಂಡೀಗಡಿಂದ. ಹಾಕಿದಾಗ ಸೇಫ್ ಆಗಿ ಬಂದಿತ್ತು, ಅವಾಗ ಏನು ಒಂದು ಚೂರು ಸ್ಕ್ರ್ಯಾಚ್ ಆಗಿದ್ದಿಲ್ಲ. ಸೆಕೆಂಡ್ ಟೈಮು ವಿ ಟ್ರಾನ್ಸಿಗೆ ಹಾಕಿದಾಗ ಪ್ರಾಬ್ಲಮ್ ಆಗಿದೆ. ಬಟ್ ಅಲ್ಲಿ ಲೆಟ್ಸ್ ಗೋ ನೋಡಿ. ವಿ ಎಕ್ಸ್ಪ್ರೆಸ್ದು ಹೊಸ ಹಬ್ಬ ಸಖತ್ತಾಗಿದೆ, ದೊಡ್ಡದಾಗಿ ಮಾಡಿದ್ದಾರೆ. ಫುಲ್ಲು ಹಿಂಗಿದೆ. ಇದ್ರದ್ದು ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯೂನಿಕ್ ಕಲರ್ಸ್. ಈ ವೆರಮ್ ಅನ್ನೋದು ಇಲ್ಲಿದೆ ನೋಡಿ, ಇಲ್ಲಿ ಇದ್ರ ಮುಂದೆ ಇದೆ ಅಂತ ಹೇಳಿದ್ರು. ಪ್ಯಾಕಿಂಗ್ ಇದು, ಪಾರ್ಕಿಂಗ್ ಇದು. ನಾವು ಪ್ಲಾಸ್ಟಿಕ್ಸ್ ಅಂತ ಅಂದ್ಕೊಂಡಿದ್ದೆ. ಇಲ್ಲೇ ಸೂಪರ್ ದೊಡ್ಡದಾಗಿದೆ ಸರ್. ಫೈನಲಿ ವಿ ಎಕ್ಸ್ಪ್ರೆಸ್ಸು ಕನ್ಫರ್ಮ್ ಆಯಿತು. ವಿ ಎಕ್ಸ್ಪ್ರೆಸ್ಸಲ್ಲೇ ಕಳಿಸೋದು ಗಾಡಿಗಳನ್ನ ಅಂತ ಹೇಳ್ಬಿಟ್ಟು. ಹೋದ ಸಲ ಕಳಿಸಿದ್ರು ಕನ್ಫ್ಯೂಸ್ ಆಗಬೇಡಿ, ಹೋದ ಸಲ ಕಳಿಸಿದ್ದು ನಾವು ವಿ ಟ್ರಾನ್ಸಲ್ಲಿ. ಸೊ ಈ ಸತಿ ವಿ ಎಕ್ಸ್ಪ್ರೆಸ್ಸಲ್ಲಿ ಕಳಿಸ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ಇದು ಏನು ನೀವು ಗೂಗಲಲ್ಲಿ ಏನು ಹುಡ್ಕೊಂಬರ್ತೀರ ಆ ಲೊಕೇಶನ್ ಇಲ್ಲ, ಲೊಕೇಶನ್ ಚೇಂಜ್ ಆಗಿದೆ. ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಚೆಕ್ ಮಾಡ್ಬೋದು. ಇಲ್ಲಿಂದ ನಾವು ಗಾಡಿಗಳನ್ನ ಕಳಿಸ್ತಾ ಇಲ್ಲ ಆ್ಯಕ್ಚುಲಿ. ನಾವು ಏನಿದೆ ಇವ್ರ ಮೈನ್ ಹಬ್ ಏನಿದೆ ಅದು ನೆಲಮಂಗಲ ಹತ್ರ ಇದೆ, ಅಲ್ಲಿಂದ ಕಳ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನೋಡಿ. ಹೊಸ ಇದೇನೆ ಆವಾಗಲೇ ತೋರಿಸಿದ್ನಲ್ಲ, ಬಟ್ ಅದು ನಿಮ್ಮ ಲೊಕೇಶನು ಗೂಗಲ್ ಮ್ಯಾಪ್ಸಲ್ಲಿ ಸಿಗೋದಿಲ್ಲ. ಸೊ ಆದ್ದರಿಂದ ಅಲ್ಲಿ ಹುಡ್ಕಕ್ಕೆ ಹೋಗ್ಬಿಡಿ ಅದನ್ನು, ಆ ಲೊಕೇಶನ್ ಹಾಕ್ಕೊಂಡು. ಸೊ ಒಳ್ಳೆ ಪ್ರೈಸಿಂಗ್ ಕೊಟ್ಟಿದ್ದಾರೆ, ನಾವು ಬಲ್ಕಲ್ಲಿ ಗಾಡಿ ಹಾಕ್ತಿರೋದ್ರಿಂದ ಒಳ್ಳೆ ಪ್ರೈಸಿಂಗಲ್ಲಿ ಕೊಟ್ಟಿದ್ದಾರೆ. ಸಖತ್ ಖುಷಿ ಆಯಿತು. ಈ ಪ್ರೈಸಿಂಗೆ ಆಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ, ಬಟ್ ಆಯಿತು, ಖುಷಿ ಆಯಿತು. ಸೊ ಏನಂತ ಹೇಳಿದ್ರೆ ಎಂಡ್ ಆಫ್ ದ ಡೇ ಗಾಡಿ ಸೇಫ್ ಆಗೋದ್ರೆ ಸಾಕು ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಆದಷ್ಟು ಸೇಫಾಗಿ ಕಳಿಸ್ತೀವಿ, ಅದು ಬಿಟ್ಟಿನೂ ಆದರೆ ನಮ್ಮ ಕೈಲಿ ಏನೂ ಇಲ್ಲ. ನಾವು ನೋಡಿರೋದ್ರಲ್ಲಿ ಯಾವುದು ಮೇಜರ್ ಯಾವುದು ಆಗಿಲ್ಲ ಇದುವರೆಗೂ, ಮೈನರ್ ಆಗಿರೋದು ಅಂತ ಹೇಳೋದು. ಸೊ ಗಿರಿನೂ ಮಾತಾಡಿದ್ದಾನೆ, ಏನಾದರೂ ಗಿರಿನೇ ಕಾರಣ. ಇಲ್ಲಿ ಓಡೋಣ. ನಾನೇ ಕಾರಣ, ಇನ್ಶೂರೆನ್ಸ್ ಚಾರ್ಜ್ ಇದೆ, ಕೊಟ್ಬಿಡಿ. ಇನ್ಶೂರೆನ್ಸ್ ಚಾರ್ಜ್ ಇದೆಯಾ? ಇನ್ಶೂರೆನ್ಸ್ ಮಾಡಿಸ್ತೀನಿ ನಾನೇ, ಗ್ಯಾರಂಟಿ. ಇನ್ಶೂರೆನ್ಸ್ ಅಂದರೆ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ ಟ್ರಿಪಲ್ ದ ರೇಟು. ಇವಾಗ ಏನು ಕೊಟ್ಟಿದ್ದಾರೆ ನಮಗೆ ಅದಕ್ಕೆ ಮೂರು ಪಟ್ಟು ಜಾಸ್ತಿ ಇನ್ಶೂರೆನ್ಸ್ ಮಾಡಿಸಿದ್ರೆ ಇನ್ಶೂರೆನ್ಸ್ ಕೊಡ್ತಾರಂತೆ. ಗೊತ್ತಿರಾ ಅಲ್ಲ, ಆದರೂ ನೀವು ಸ್ವಲ್ಪ ತೊಗೋಬೇಕಾಗುತ್ತೆ ನೀನು ಅಂತ. ದೊಡ್ಡವನಲ್ವಾ ಅದರಿಂದ ನೋಡಿ ಬ್ಯಾಡ್ ವರ್ಡ್ಸ್ ಎಲ್ಲ ಮಾತಾಡ್ತಾನೆ. ಬ್ಯಾಡ್ ವರ್ಡ್ಸ್ ಬ್ಯಾಡೇ ಅದು ನೋಡಿ. ಓಕೆ, ಬಾಯ್ಸ್ ಎಲ್ಲ ನೋಡ್ತಾವ್ರೆ, ಅವ್ರಿಗೆಲ್ಲ ಬಾಯ್ ಹೇಳ್ತಾ ಇಲ್ಲಿಂದ ಹೊರಡೋಣ. ಸೊ ಬರ್ಬೇಕಾದ್ರೂ ಇದರಲ್ಲೇ ಹಾಕೋಣ, ಅಂದರೆ ಅಲ್ಲಿಂದ ಚಂಡೀಗಡಿಂದ ಬರ್ಬೇಕಾದ್ರೂ ವಿ ಎಕ್ಸ್ಪ್ರೆಸ್ಸಲ್ಲೇ ಹಾಕೋಣ ಅಂತ ಹೇಳ್ಬಿಟ್ಟು. ಸೊ ಇದು ಇರೋದು ಪೀಣ್ಯ ಸೆಕೆಂಡ್ ಸ್ಟೇಜು, ಅದೇ ಯಾವೆಲ್ಲ ಏನಕ್ಕೆ. ಓಕೆ, ಸೊ ಇವಾಗ ಇನ್ನೊಂದು ಕೆಲಸ ಇದೆ, ಲೆಟ್ಸ್ ಗೋ. ಕೆ ಟಿ ಎಮ್ಮಲ್ಲಿ ಗಾಡಿ ಡೆಲಿವರಿ ತೊಗೊಂಡು ಅಂತ ಹೇಳೋಕ್ಕಾಗಲ್ಲ. ಕೆ ಟಿ ಎಮ್ಮಲ್ಲಿ ಕೆ ಟಿ ಎಮ್ ಶೋರೂಮ್ ಮುಂದೆ ಹೊಸ ಫಲೂಡಾ. ಫಲೂಡಾ ಅಲ್ವಾ ಇದು? ಫಲೂಡಾ ಫಲೂಡಾ ಕುಲ್ಫಿ, ಫಲೂಡಾ ಕುಲ್ಫಿ ಕೊಡಿಸ್ದೆ. ಫಲೂದಾ ಲೋ ಫಲೂದಾ ಫಲೂದಾ. ನೀನೇನಂದೆ ಅವಲೆ, ನೀನು ಹೇಳಿದ್ದು ನೀನು ತೊಗೊಂಡೆ ತಾನೆ ಗಂಟ್ಪೂರ್ತಿ ಫಲೂಡಾ. ಚೆನ್ನಾಗಿತ್ತಾ ಫಲೂಡಾ? ಫಲೂದಾ ಫಲೂದಾ ಬಾದಾಮ್ ಶೇಕ್. ಎಲ್ಲಿ ತೊಗೊಂಡಿದ್ದ ಅದು? ಎಲ್ಲಿ ತೊಗೊಂಡಿದ್ದು ಬಾದಾಮ್ ಶೇಕ್ನ? ಡಿ ಎಸ್ ಎನ್ ಫಲೂಡಾ.
ಚೆನ್ನಾಗಿತ್ತ ಮಲೆ ಎಲ್ಲ ಮರ ಮಲೆ ಮಾರ್ಕೆ ಕೊಟ್ಟಿದ್ರು ಭಯ್ಯ ಮಲೆ ಹಚ್ಚತ್ತ ಅಪ್ಪ. ನೆಕ್ಸ್ಟು ನೋಡಿ ಹೇಳ್ತೀನಿ. ಓಕೆ ಈ ನೆಕ್ಸ್ಟ್ ಏನು ಕೊಡಿಸ್ತಾನೋ ಅದ್ರ ಮೇಲೆ ಡಿಪೆಂಡು. ಏನೋ ಹೇಳ ಕೊಡ್ಸೋ ಬರ್ಗರ್ ಸ್ಯಾಂಡ್ವಿಚ್ ಎಲ್ಲಿ ಹಾಂ ಯಾವಾಗ ಫೈನಲ್ ಕ್ಲೋಸ್ ಅಂತಾರ? ಏನು ಬೇಜಾರು ಮಾಡ್ಕೊಬೇಡಿ. ಬಿಸಿಲು ಜಾಸ್ತಿ ಇರೋದ್ರಿಂದ ಹೆಲ್ಮೆಟ್ ಹಾಕಿಲ್ಲ. ಇವಾಗ ಎಲ್ಲಿದೆ ಬಿಸಿಲು ಅಂತ ಕೇಳಬೇಡಿ. ಹಾಕೊಂಡ್ರೆ ಬೆವರು ಬರುತ್ತೆ, ಬೆವರು ಬಂದರೆ ಕೂದಲು ಉದುರುತ್ತೆ, ಕೂದಲು ಉದುರಿದ್ರೆ ಬಾಣಲೆ ಹಾಕ್ತೀವಿ ಬೇಡ, ಅದಕ್ಕೋಸ್ಕರ ಹಾಕಲ್ಲ. ಬೇಜಾರು ಏನು ಮಾಡ್ಕೊಬೇಕು, ಹೆಲ್ಮೆಟ್ ಇದೆ ಕೈಯಲ್ಲೇ, ಅದಕ್ಕೋಸ್ಕರ ಅಷ್ಟೇ. ಗಿರಿ ನೋಡಿ ನನಗೂ ಭಯ ಆಗ್ತೈತೆ, ಅದಕ್ಕೆ ನಾನು ಆಗ್ತಾ ಇಲ್ಲ. ಹಾಂ ಮತ್ತೆ ಅವ್ರ ಉದುರಿರೋದು ಫಲೂದಾ ಅಲ್ಲ, ಇದೆಲ್ಲ ಆಯ್ತು. ಸೊ ಇವಾಗ ತಿನ್ಕೊಂಡು ಇಲ್ಲಿ ನಮ್ದು ಆಕ್ಚುಲಿ ಲಡಾಖ್ಗೆ ಬೇರೆ ಲೋಗೋ ಮಾಡಿಸ್ತಾ ಇದೀವಿ, ಒಂದು ರಘುವರು ಮಾಡ್ಕೊಡ್ತಾ ಇದಾರೆ. ರಘುವರು ನೀವು ಏನಾದರೂ ನಿಮ್ಮ ಚಾನಲ್ಗಾಗಿರ್ಬೋದು, ನಿಮ್ಮ ಕ್ಲಬ್ಗಾಗಿರ್ಬೋದು, ಇಲ್ಲ ನಿಮ್ಮ ಎಲ್ಲ ಬೇರೆ ಅಂಗಡಿಗಳಿಗಾಗಿರ್ಬೋದು ಎಲ್ಲಾದರೂ ಒಂದು ಲೋಗೋ ಮಾಡಿಸ್ಬೇಕು ಅಂತ ಹೇಳಿದ್ರೆ ರಘುವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ. ಅದು ಕೆಲವು ಇದಿತ್ತು, ಎಲ್ಲ ಇತ್ತು, ಅದು ತುಂಬ ಇದು ತೋರಿಸ್ತೀನಿ. ಮೊಬೈಲ್ ಎಲ್ಲ ಮೊಬೈಲ್ ಕೊಡೋ ಅವ್ರದ್ದು, ನಾನು ಜಾಬ್ ಕರ್ಕೊಂತೀನಿ. ಓಪನ್ ಮಾಡಿ ತೋರಿಸ್ತೀವಿ, ಜಾಬ್ ಇಟ್ಕೊಬಿಟ್ಟಿದೆ, ಓಪನ್ ಮಾಡಿ ರಘುವರೆ. ಸೊ ನೋಡಿ ತೋರಿಸ್ತೀನಿ ಅವ್ರದ್ದು ಲೋಗೋಸು ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅವ್ರದ್ದು ಕ್ಲಬ್ ಇದೆ, ಸೊ ಆ ಕ್ಲಬ್ಗೆ ಅವ್ರು ಮಾಡ್ಕೊತಾ ಇರ್ತಾರೆ. ಅವ್ರಿಗೆ ಹೆಂಗೆ ಅಂತ ಹೇಳಿದ್ರೆ ಒಂದು ರೇಡಿಗೆ ಒಂದು ಲೋಗೋ ಚೇಂಜು, ಅದ್ರ ಮೇಲೆ ವರ್ಡಿಂಗ್ಸ್ ಚೇಂಜು, ಎಲ್ಲ ಚೇಂಜ್ ಆ ಥರ ಒಂದೊಂದು ರೇಡಿಗೆ ಡಿಫ್ರೆಂಟ್ ಡಿಫ್ರೆಂಟು ಡೆಡಿಕೇಶನ್. ನಾವು ಒಂದು ರೇಡಿಗೆ ಮಾಡೋಕೆ ಕಷ್ಟ, ಇವ್ ನೋಡಿ ಈ ಥರ ಎಲ್ಲ ಅವರೇ ಇದು ಮಾಡಿರ್ತಕ್ಕಂಥದ್ದು ಓನಾಗಿ. ಇದೆಲ್ಲ ಏನೇನಿದೆ ಅವ್ರ ಓನ್ ಇದರಿಂದ. ಸೊ ನಮ್ದು ನೋಡಿ ಲಡಾಖ್ಗೆ ಹೊಸದಾಗಿ ರೆಡಿ ಆಗ್ತಾ ಇದೆ. ಸೊ ಇಲ್ಲೆಲ್ಲ ಏನು ಮಾಡಿದ್ದಾರೆ ಅದೆಲ್ಲ ಪೇಂಟಿಂಗ್ಸ್ ಆ್ಯಕ್ಚುಲಿ ತುಂಬ ಇದರಲ್ಲಿ. ಸೊ ಅವರೇ ಓನಾಗಿ ಮಾಡಿರ್ತಕ್ಕಂಥದ್ದು ಒಂದು ಪೇಂಟಿಂಗ್ ಇತ್ತಿಲ್ಲಿ ದೊಡ್ಡದು ನೋಡಿ, ಇದು ಕೂಡ ಅವರೇ ಓನಾಗಿ ಮಾಡಿರ್ತಕ್ಕಂಥದ್ದು ಆ್ಯಕ್ಚುಲಿ. ಅದು ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಅವ್ರದ್ದು ಸ್ಟುಡಿಯೋ ಹೆಸರು ಬಂದ್ಬಿಟ್ಟು ಅಹಲ್ಯ ಸ್ಟುಡಿಯೋ ಅಂತ ಹೇಳ್ಬಿಟ್ಟು. ಸೊ ಅವ್ರ ಮಗಳ ಹೆಸರು ಗೊತ್ತಿಲ್ಲ. ಸೊ ನೋಡಿ ಇದೆಲ್ಲ ಅವರೇ ಕೈಯಲ್ಲಿ ಮಾಡಿರ್ತಕ್ಕಂಥದ್ದು. ಮಗಳ ಹೆಸರು ಹೇಳಿಲ್ವಾ? ಓ ಸೊ ಅವ್ರದ್ದು ನಂಬರು ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಎನಿ ಲೋಗೋ, ಯಾವುದು ಕಂಪ್ನಿ ಆಗಿರ್ಬೋದು, ಓನ್ ಬಿಸ್ನೆಸ್ಗೆ ಬೇಕಾಗಿರ್ಬೋದು, ಲೋಗೋ ಏನಕ್ಕಾದ್ರೂ ಲೋಗೋ ಬೇಕೇ ಬೇಕು ಈಗಿನ ಕಾಲದಲ್ಲಿ. ಸೊ ಅಲ್ಲಿ ಇವ್ರನ್ನ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ರಘುವನ್ನು. ಸೊ ನಮ್ಮದು ಗಂಧದ ಗುಡಿ ಏನಿದೆ, ಸೊ ಓಪನಿಂಗ್ ಬಂದಿದ್ರು, ಇವರೇ ಮಾಡ್ಕೊಂಡಿದ್ರು ನಮಗೆ ಲೋಗೋ, ಸಕಾಲಾಗಿ ಮಾಡಿದ್ದಾರೆ. ಸೊ ತುಂಬ ಜನ ಮಾಡಿಸ್ಕೊಂಡಿದ್ದಾರೆ ಇವ್ರ ಹತ್ರ. ಸೊ ಅವ್ರದ್ದು ವರ್ಕ್ ನೋಡ್ಬೇಕಂದ್ರೆ ನೀವು ಎಲ್ಲಿ ನೋಡ್ಬೋದು, ನೀವು ಲೋಗೋಸ್ ಮಾಡಿರೋದೆಲ್ಲ ಹಾಕಿದ್ದೀರಾ ನಿಮ್ಮ ಪ್ರೊಫೈಲಲ್ಲಿ? ಸದ್ಯಕ್ಕಂತೂ ಅವ್ರದ್ದು ನಂಬರ್ ಏನಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಮತ್ತೆ ಅವ್ರದ್ದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ನೀವು ಚೆಕ್ ಮಾಡಿ. ಥ್ಯಾಂಕ್ ಯು. ಸೊ ಲೋಗೋ ಎಲ್ಲ ಮಾಡಿಸಿದ್ಮೇಲೆ ನೋಡಿ, KTM 390 ಇಲ್ಲಿ ಹೊಸ ಕಲರ್ ಬಿಟ್ಟಿದ್ದಾರೆ. ಫುಲ್ ಆರೆಂಜ್ 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 ಆರೆಂಜು ಬ್ಲ್ಯಾಕು ಟ್ಯಾಂಕು ಸಣ್ಣಂದು ತಗೊಂಬಿಟ್ಟಿದ್ದಾರೆ. ನೋಡಿ ಅಲ್ಲೊಂದು ಹಿಮ್ಮಲ್ ಏನಿದೆ, ಬರೀ ಟ್ರೈಲ್ಸಿಗೆ ಮಾತ್ರ ಇದು ಓಡಾಡೋದು, ಬೇರೆ ಎಲ್ಲೂ ಓಡಾಡೋಲ್ಲ ಜಾಸ್ತಿ. ಕಾಣಿಸ್ತಾ ಇಲ್ಲ ನಿಮಗೆ ಇರಿ ನೋಡಿ, ಫುಲ್ಲು ರೆಡಿ ಮಾಡಿಸ್ಬಿಟ್ಟು, ಫುಲ್ಲು ಏನಿಲ್ಲ ಬ್ರೆಡ್, ಇದು ವೆಯ್ಟ್ಲೆಸ್, ಫುಲ್ಲು ವೆಯ್ಟ್ಲೆಸ್ ಮಾಡಿಸ್ಬಿಟ್ಟಿದ್ರು. ಹಿಂದ್ಗಡೆ ಇದಿಲ್ಲ, ಏನೂ ಇಲ್ಲ, ಎಲ್ಲ ರಿಮೂವ್ 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 ರಿಮೂವ್, ಏನಂದ್ರೆ ಏನೂ ಇಲ್ಲ ಇದರಲ್ಲಿ. ಸಣ್ಣ ಕಾಣಿಸ್ತೀಯ, ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದಾರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ವೆಯ್ಟ್ಲೆಸ್ ಮಾಡೋಕ್ಕೆ. ಇದು ಎಷ್ಟು ವೆಯ್ಟ್ಲೆಸ್ ಇದೆಯೋ ಅಲ್ಲಿ ಇನ್ನೊಂದು ಗಾಡಿ ನಿಂತಿದೆ, ಅದ್ರ ಡಬಲ್ ವೆಯ್ಟ್ ಇದೆ ಇದು. ಏನು ಗೊತ್ತಾ, ಆ ಗಾಡಿ ಎಷ್ಟು ವೆಯ್ಟ್ಲೆಸ್ಸು, ಇದು ರಾಯಲ್ ಇದು 4x4, ಇದು ಅದ್ರ ಡಬಲ್ ವೆಯ್ಟು. ಇದು 16 kg ಜಾಸ್ತಿ ಆಗಿದೆ. ಇಲ್ಲಿ ಒಂದು ಫಾಗ್ ಲ್ಯಾಂಪ್ಸ್, ಮ್ಯಾಟ್ ಡಾಗು, ಎರಡು ಹೆಜ್ಜೆಜಿ, ಇಲ್ಲಿ ಫ್ರೂಟ್ ಜ್ಯೂಸ್, ಚರಿಕನು, ಟಾಪ್ ಬಾಕ್ಸು, ಬೈನಿ, ಸಾರಿ ಗಾರ್ಡ್ ಬಿಚ್ಚಿಲ್ಲ, ಇಲ್ಲೊಂದು ಇದೊಂದು ಒಂದೇ ಬಟ್ಟು ಒಟ್ಟಲ್ಲಿ ಹೆವಿ ವೆಯ್ಟ್ ಅಂತ ಅನಿಸ್ತಿದೆ ನನಗೆ. ಬಟ್ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ, ಯಾವುದು 1.5 kg ಇದೆ. ಇದರಲ್ಲಿ ಎಷ್ಟು ಕಮ್ಮಿ ಜಾಸ್ತಿ ಇದೆ ವೆಯ್ಟು, ಆ ಗಾಡೀಲಿ ಫುಲ್ಲು ವೆಯ್ಟ್ಲೆಸ್ಸು, ಈ ಗಾಡಿ ಇನ್ನೂ ವೆಯ್ಟ್ಲೆಸ್ಸು, ಗಾಳಿಲೇ ಹೋಗ್ತಾ ಇರುತ್ತೆ ಹೈವೇಲಿ. ಯಾವಾಗ ಗೊತ್ತು ನೋಡಿದ್ರಲ್ಲ ಗಿರಿ ಗಾಡಿ,
ಈಗ ಇದೆರಡು ಗಾಡಿಗಿಂತ ಈ ಗಾಡಿ ತುಂಬಾ ವೇಟ್ಲೆಸ್, ಗಾಡಿಲೇ ಹೋಗ್ತಿರುತ್ತೆ. ಓದೋರು ಹೇಳ್ಕೊಂಡಿಲ್ಲ ನನ್ ಗಾಯ್ತು ಅಂತ, ಓದೋರು ಹೇಳ್ಕೊಳಕ್ ಇಲ್ವೇ ಇಲ್ವಲ್ಲ ನನ್ ಗಾಯ್ತು ಈ ತರ ಅಂತ. ಹೋಗಿಲ್ಲ ಅಷ್ಟೇ ಹೇಳ್ಬಿಟ್ಟು ನೋಡಿ, ಬ್ಲಾಕ್ ಕಲರ್ ಬಿಟ್ಟು ಈ ಗಾಡಿ. ಈ ಗಾಡಿ ಯಾವ್ದು ಬೇಕು ಸ್ನೇಹಿತರೆ, ನಿಮ್ಗೆ ಯಾವ್ದು ಇಷ್ಟ ಆಯ್ತು? ಹಿಮಾಲಯನ್ 4x2 ನ ಎಡಿವಿ 390 ನ ಎಲ್ಲ ಎಡಿವಿ 390 ಅಂತೇಳಿ, ಯಾಕೆಂದ್ರೆ ನಾನು ಎಡಿವಿ ತಗೊಬಿಟ್ಟಿದ್ದೀನಿ. ಇಲ್ಲೊಂದಿದೆ ಇಲ್ಲಿ, ಇದು ಅದು ಟ್ರೈಲ್ ಸೆಟಪ್. ಆಕ್ಚುಲಿ ಹೇಳಬೇಕು ಅಂದರೆ ಕಂಪ್ಲೀಟ್ ಟ್ರೈಲ್ ಸೆಟಪ್ಪು, ಇದು ಕಂಪ್ಲೀಟ್ ಟೂರಿಂಗ್ ಸೆಟಪ್. ಇದು ಗಾಡಿ ಎರಡು ಪೈನೀರ್ಸು ನೋಡಿ, ಒಟ್ಟಿಗೆ ಹಾಕ್ತಾರೀರಿ. ಹಾಂ ನೋಡಿ, ಇದು ಬಂತು. ಹಾಂ ಲೈಟು ದೊಡ್ಡದು ಬಂತು. ಹ್ಞೂ ಇನ್ನೇನು ಶೋವಾ ಸಸ್ಪೆನ್ಷನ್ನು. ಇದು 15 kg ಎಷ್ಟು ಕೆಜಿ ಐತದ ಬಾಕ್ಸ್? 200 kg ವೆಹಿಕಲ್ ಇರೋದು, 15-16 kg ಕಮ್ಮಿ ಮಾಡಿದೀನಿ. ಅಂದ್ರೆ ಸರಿ ಗಾಡು ಹಿಂದೆ ರ್ಯಾಕ್ ಇಲ್ಲ, ಡಿಕೆ ಆಯ್ತು ಪೈಪ್ ಇಲ್ಲ, ಕನ್ವರ್ಟರ್ ಬೆಡ್ ಬಾಕ್ಸ್, ಆಮೇಲೆ ಇದು ಎಲ್ಲ ಫುಲ್ ಟ್ರೈಲ್ಸ್ ತರ ಮಾಡ್ಸ್ಕೊಂಡಿದ್ದೀನಿ, ಕಟ್ ಮಾಡಿ ಕಂಪ್ಲೀಟ್ ಟ್ರೈಲ್ ಸೆಟಪ್. ಆಮೇಲೆ ಇದೆಲ್ಲ ಏನೇನೈತೆ ಎಲ್ಲ ಅಲ್ಯೂಮಿನಿಯಂ, ಅಲ್ಯೂಮಿನಿಯಂ ಓಕೆ. ಇದು ಸ್ಟಾಕ್ ಕಂಪ್ನಿದು, ಸೂಪರ್. ಆಮೇಲೆ ಫ್ಯೂಲೆಕ್ಸ್ ಪ್ರೋ ಇದೆ, ಏರ್ ಫಿಲ್ಟರ್ಸ್ ಇದೆ, ಎನ್ಜಿಕೆ ಸ್ಪಾರ್ಕ್ ಪ್ಲಗ್ ಇದೆ, ಹೆಡ್ಲೈಟ್ ಗ್ರಿಲ್ಲರ್ ಹಂಗೆ ಇಷ್ಟ ಆಗಿದ್ದು. ಟ್ಯೂಬ್ಲೆಸ್ ಮಾಡಿಸಿದ್ದೀನಿ. ಓ ಹೌದಾ? ಹಾಂ ಎರಡು ಟ್ಯೂಬ್ಲೆಸ್. ಸೂಪರ್. ಇದು ಟ್ಯೂಬ್ಲೆಸ್ ಪಂಚರ್ ಆಗಿಬಿಟ್ರೆ ಎಲ್ಲ ದೇವರು ನೆನೆಸ್ಕೋಬೇಕು, ಅದಕ್ಕೆ ಟ್ಯೂಬ್ಲೆಸ್ ಮಾಡಿದ್ರೆ ಸೂಪರ್. ಇದು ಟೂರಿಂಗ್, ಇದು ಇದು ಟ್ರೈಲ್ ಸೆಟಪ್. ಆಕ್ಚುಲಿ ಇದು ಟೂರಿಂಗ್ ಸೆಟಪ್ ಅವಾಗಲೇ ಹೇಳ್ದಂಗೆ. ಏನಿದೆ ಗುರು ಇದು, ಮುಂದೆ ಇದೆ ಹಿಂಗೆ ಕಾಣಿಸುತ್ತೆ ನೋಡೋಣ. ಅಬ್ಬಾ ಅದು ರೆಕ್ಕೆ ತರ ಇದೆ ಗುರು, ವಿಂಗ್ಸ್ ತರ ಇದೆ, ಇದಾಕಿರೋದು ಎರಡು ಇದು ಜರಿಕೆನ ಹಾಕಿರೋದು. ಏನೋ ಒಂಥರ ಸಕ್ಕತ್ ರಗಡಕ್ಕೆ ಒಂಥರ ಫುಲ್ಲು ಬಿಟ್ಬಿಡಿ, ನಾನು ಹೋಗ್ಬಿಡ್ತೀನಿ. ಎಲ್ಲಿ ಹೋಯ್ತದ ಪಪ್ಪ ಫುಲ್ಲು ಸೆಟಪ್ ರಣೌದು ಇದು ಫುಲ್ಲು ಇದು ಅದು ಫುಲ್ಲು ಅದು ಟೂರಿಂಗ್ ಟ್ರೈಲ್ಸ್. ಇದು ಇನ್ನೊಂದು ಬರೀ ಏರ್ ಗಾಳಿಲಿ ಹೋಗ್ತಿರುತ್ತೆ ಅವೆಲ್ಲ ಹೇಳ್ದಂಗೆ. ಓಕೆ ಸೂಪರ್ ಪ್ರಣವ್, ಎಷ್ಟು ಖರ್ಚು ಮಾಡಿದ್ಯಾ ಪ್ರಣವ್ ಗಾಡಿಯಲ್ಲಿ? 1 lakh. ಪೈನೀರ್ಸ್ ಆಯ್ತಲ್ಲ. ವಾಟ್ ಈಸ್ ಯುವರ್ ಏಮ್ ಇನ್ ಲೈಫ್? ವಾಟ್ ಈಸ್ ಯುವರ್ ಏಮ್ ಇನ್ ಲೈಫ್? ವಾಟ್ ಈಸ್ ಯುವರ್ ಏಜ್? 19 ವರ್ಷಕ್ಕೆ 1 lakh ಖರ್ಚು ಮೈ ಗಾಡ್ ಏನು ಹೇಳಿ, ಗಾಡಿ 1 lakh ಹೆಚ್ಚು ಕಮ್ಮಿ ಜಾಸ್ತಿನೇ ಇದೆ ಅನ್ಕೊಂತೀನಿ ನಾನು. ಲಡಾಕ್ ಬರ್ತಾವೆ ನಮ್ಮ ಜೊತೆ. ಈ ಗಾಡೀಲಿ 1 lakh ಆಕ್ಸೆಸರೀಸ್ ಇದೆ. ಈ ಗಾಡೀಲಿ 30,000 ಸ್ಟಾಕ್ ಪಾರ್ಟೇ ಬಿಚ್ಚಿಬಿಟ್ಟು ಸ್ಟಾಕ್ ಪಾರ್ಟಿ ಓ ಬ್ರೇಕ್ ಪೆಟ್ಸ್ ಎಲ್ಲ ಇಬಿಸಿನ ಸೂಪರ್. ಎಷ್ಟಾಯ್ತು ಬ್ರೇಕ್ ಪೆಟ್ಸ್? 1600 ಸೂಪರ್. ಎಲ್ಲ ಚೇಂಜ್ ಫ್ರಂಟ್ ಬ್ಯಾಕ್ ಎರಡು ಜಾಲಿ 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 ಹುಲ್ಲು. ಯಾಕಂದ್ರೆ ಹಿಮಾಲಯದಲ್ಲಿ ಲಡಾಕ್ ಮೂರನೇ ಸಲ ಬಿಟ್ಟಿದೀವಿ, 500 rupees ಖರ್ಚು ಮಾಡ್ತೀವಿ. ಫಸ್ಟಲ್ಲಿ ನಾವು ಸ್ಪೇರ್ಸ್ ತಗೊಂಡೋಗಿಲ್ಲ, ಒಂದು ಸ್ಪಾರ್ಕ್ ಪ್ಲಗ್ ತಗೊಂಡೋಗಿಲ್ಲ, ಏನು ತಗೊಂಡೋಗಿಲ್ಲ, ಸ್ಪಾರ್ಕ್ ಪ್ಲಗ್ ತಗೊಂಡೋಗಿಲ್ಲ ಒಂದ್ಸಲಿ. ಏನು ಹೇಳಿ ಇವಾಗ ನೋಡಿ ಏನು ಹೇಳಿ ಜಾಲಿ ಜರಿಕೆಯನ್ನು ಹಾಕ್ಸ್ಕೊಂಡವ್ರೆ ನಾವು ಪೆಟ್ರೋಲ್ನ ಕವರಲ್ಲಿ ಹಾಕೊಂಡು ಹೋಗಿದ್ದೀವಿ ಕವರ್ ಅಲ್ಲ. ಹೆಂಗೆಲ್ಲ ಹೋಗಿದ್ದೀವಿ ನಾವು ನೆನೆಸ್ಕೊಂಡ್ರೆ ಜಾಲಿ ಇರಪ್ಪ. ಓಕೆ ಓ ಬಿದೋಯ್ತು, ಹುಷಾರು ಹೊಸ ಗಾಡಿ. ಎರಡು ಗಾಡಿನು ಓಡಿಸ್ದೆ, ಪ್ರಣವ್ದು ಓಡಿಸ್ದೆ, ಇದ್ರದ್ದು ಓಡಿಸ್ದೆ. ಬಟ್ ಪ್ರಣವ್ದು ಕಂಪ್ಲೀಟ್ಲಿ ಟೂರಿಂಗ್ ಆ್ಯಕ್ಚುಲಿ. ಬಟ್ ಇದು ಎಗ್ರುತ್ತೆ ಗುರು, ಗಾಡಿ ಲೈಟ್ ವೈಟ್ ಆಗಿರೋದ್ರಿಂದ ಆರುತ್ತೆ ಹಂಗೆ ಗಾಡಿ. ಇದು ಸಖತ್ತಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು ಗುರು. ನೋಡೋಣ ಆ್ಯಕ್ಚುಲಿ ನಂದು ಬಿಡಿ ಬೇಡ. ಓಕೆ ಹಿಮಾಲಯನ್ ಇಟ್ ಇಸ್ ಫುಲ್ ಕಂಪ್ಲೀಟ್ಲಿ ಲೋಡೆಡ್. ಸೊ ಬಾಯ್ಸ್ ಎಲ್ಲ ಓಡ್ತಾ ಇದ್ದಾರೆ, ನಾವು ಓಡ್ತಾ ಇದ್ದೀವಿ ಇಲ್ಲಿಂದ. ಸೊ ಏನು ನೀವು ಲೋಗೋ ಮಾಡಿಸ್ಕೊಬೇಕು ಅಂದ್ರೆ, ಮತ್ತೆ ನೀವು ಗಾಡಿ ಏನಾದ್ರು ಟ್ರಾನ್ಸ್ಪೋರ್ಟ್ ಮಾಡ್ಬೇಕು ಅಂದ್ರೆ ಲಡಾಕ್ಗೆ, ಲಡಾಕ್ ಸೀಸನ್ ಬರ್ತಾ ಇದೆ,
ಸೊ ವಿ ಎಕ್ಸ್ಪ್ರೆಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು, ನಂಬರ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮತ್ತು ರಘು ಅವ್ರದ್ದು ಲೋಗೋಗೆ ಡೆಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಮೇ ಗೊತ್ತಪ್ಪ, ಮತ್ತೆ ನಮ್ಮ ಮುಂದಿನ ಭಾಗ ಸಿಗೋಣ. ಅದೇ ಬೈಕ್ ಟೇಕ್ ಕೇರ್, ಸುಮಾರು ಹತ್ರ ಸಿಗೋದಿಲ್ಲ. ನೀನು ಸಾಕಬೇಕು ಅಂತ ಅವ್ರೆ ಸಾಕು, ಕಾಸು ಚೈನ್ ಹೋಯ್ತು, ಚೈನ್ ಕಿಡ್ಕೊಂಡ್ಬಿಟ್ಟು ನಾನೇ ಗಾಡಿ ಕೂತ್ಕೊಂಡು ನಾನು ಬರಲ್ಲ ಗಾಡಿ ಕೂಡ. ಹಾಂ ಗೊತ್ತಾಯ್ತು, ಚೈನ್ ಹಂಗೆ ಕಿಡ್ಕೊಂಡ್ಬಿಡ್ರ ಡಾಲರ್ ಬಿಚ್ಕೊಂಡ್ಬಿಡ್ದು ಉಜ್ಬೇಕಾಯ್ತು ನೆಲಕ್ಕೆ. ನೋಡಿ ಗಟ್ಟಿ ಬೇಡ, ಗಟ್ಟಿ ಬೇಡ, ರಾತ್ರಿ ಬನ್ನಿ ಕಾಫಿ ಕುಡಿಯಕ್ಕೆ ಜೈನ ಗುರು ಇರ್ಲಿ. ಓಕೆ ಬೈ ಫ್ರೆಂಡ್ಸ್, ಓಕೆ ಬೈ, ಹೋಗೋಣ. ನಾನು ನೆಕ್ಸ್ಟ್ ಬರ್ತೀನಿ, ಬರ್ಬೇಕು ಬರ್ಬೇಕು.